ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಬಿಬಿಎಂಪಿ ಆಯುಕ್ತರು ಹಾಗೂ ಅಧಿಕಾರಿಗಳು ಶಾಸಕರಿಗೆ ಮಣೆ ಹಾಕ್ತಾರೆ ಅಂತ ಎಲ್ಲರೂ ದೂರು ಹೇಳ್ತಾರೆ. ಆದರೆ ಇವತ್ತು ಮೇಯರ್ ಕೂಡ ಗರಂ ಆಗಿದ್ರು. ಅಧಿಕಾರಿಗಳ ವರ್ತನೆಗೆ ಬೇಸರ ವ್ಯಕ್ತಪಡಿಸಿದ್ರು. ಕಾರ್ಪೊರೇಟರ್ಗಳನ್ನು ಆಯುಕ್ತರು ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಕೇರ್ ಮಾಡೋದಿಲ್ಲ. ಹಿಂಗಂತ ಹೇಳಿದ್ದು ಯಾರು ಗೊತ್ತಾ? ಸ್ವತಃ ಮೇಯರ್ ವೆಂಕಟೇಶ್ ಮೂರ್ತಿ. ಸರ್ಕಾರದಿಂದ ಬರಂತಾರೆ ಎಸ್ ಡಿಸಿಗಳು ಅವರಲ್ಲ, ಅವರೆಲ್ಲರೂ ಎಂ ಎಲ್ ಎಗಳ ಮಾತು ಮಂತ್ರಿಗಳ ಮಾತು ಕೇಳ್ತಾರೆ. ವಿನ ಮೇಯರ್ ಇರ್ಬೋದು, ನಮ್ಮ ಕಾರ್ಪೊರೇಟರ್ಗಳ ಮಾತು ಯಾವುದೂ ಕೇಳೋದಿಲ್ಲ. ಆಯ್ದರಿಂದ ಇಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ನಮ್ಮ ಕಾರ್ಪೊರೇಷನು ಕೌನ್ಸಿಲರ್ಗಳು ಕೆಲಸ ಮಾಡೋದ್ರಿಗೆ ವಿಳಂಬ ಆಗ್ತಾ ಇದೆ. ಅವರು ಸರ್ಕಾರದ ಅಂಡ್ರಲ್ಲಿ ಕೆಲಸ ಮಾಡ್ತಾರೋ ನಮ್ಮ ಕೌನ್ಸಿಲ್ ಅಂಡ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಧಿಕಾರಿಗಳು ಗೊತ್ತಾಗ್ತಾ ಇಲ್ಲ. ಹೀಗೆ ಆದರೆ ವಾರ್ಡ್ಗಳ ಅಭಿವೃದ್ಧಿ ಮಾಡಲು ಹೇಗೆ ತಾನೇ ಸಾಧ್ಯ ಅನ್ನೋದು ಮೇಯರ್ ಮಾತು. ಆದರೆ ಎಂಎಲ್ಎ ಅನುದಾನ ಬಿಡುಗಡೆಯಲ್ಲೂ ಸರ್ಕಾರ ತಾರತಮ್ಯ ಮಾಡ್ತಿದೆ. ಬಿಜೆಪಿ ಶಾಸಕರಿಗೆ ಹೆಚ್ಚು ಹಣ ಬಿಡುಗಡೆ ಮಾಡ್ತಿರೋ ಸರ್ಕಾರ ಕಾಂಗ್ರೆಸ್ ಶಾಸಕರಿಗೆ ಕಮ್ಮಿ ಅನುದಾನ ನೀಡಿ ತಾರತಮ್ಯ ಮಾಡ್ತಿದೆ ಅಂತಾರೆ ಕಾಂಗ್ರೆಸ್ ಸದಸ್ಯರು. ಬಿಜೆಪಿ ಕಾರ್ಪೊರೇಟರ್ಗೆ 5 ಕೋಟಿ 10 ಕೋಟಿ ಎಲ್ಲ ಕೊಟ್ಟಿದ್ದಾರೆ ಬಿಜೆಪಿ ಎಂಎಲ್ಎಸ್ಗೆ. ಬಿಜೆಪಿ ಎಂಎಲ್ಎಸ್ಗೆ ಈಗ ಎಮ್ ಎಲ್ ಎಗಳನ್ನ ನೋಡಿ ಮತ್ತು ಕಾರ್ಪೊರೇಟರ್ನ ನೋಡಿ ಅನುದಾನ ಕೊಡಬಾರ್ದು. ವಾರ್ಡ್ ಮತ್ತು ಕಾನ್ಸ್ಟಿಟ್ಯೂನ್ಸನ್ ನೋಡಿ ಅಭಿವೃದ್ಧಿ ಮಾಡೋಕ್ಕೆ ಎಷ್ಟು ಹಿಂದುಳಿದ ವಾರ್ಡ್. ನನ್ನ ಡಿಜಳ್ಳಿ ವಾರ್ಡ್ ಹಿಂದುಳಿದ ವಾರ್ಡ್, ನನಗೆ 100 ಕೋಟಿ ಕೊಟ್ಟರೂ ಸಾಲಲ್ಲ. ಬಿಜೆಪಿ ಕಾಂಗ್ರೆಸ್ ಎಂಬ ತಾರತಮ್ಯ ಒಂದೆಡೆ ಆದರೆ ಎಮ್ ಎಲ್ ಎಗಳಿಗೆ ಮಾತ್ರ ಮನ್ನಣೆ ನೀಡೋ ಅಧಿಕಾರಿಗಳು ಇನ್ನೊಂದೆಡೆ. ಹೀಗೆ ಆದರೆ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಚಿಂತಿಸುವರು ಯಾರು ಅನ್ನೋದು ಸದ್ಯದ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ನಾಳೆ ಸೆಕೆಂಡ್ ಸ್ಯಾಟರ್ಡೆ, ನಾಳಿದ್ದು ಸಂಡೇ, ಸೋಮವಾರ ಸಂಕ್ರಾಂತಿ. ಅಬ್ಬಬ್ಬಾ, 3 ದಿನ ರಜೆ ಸಿಕ್ತು ಅಂತ ಸರ್ಕಾರಿ ನೌಕರರು ಸಂತಸ ಪಡಬಹುದು. ಆದರೆ ಬಿಬಿಎಂಪಿ ನೌಕರರಿಗೆ ಈ ಭಾಗ್ಯ ಇಲ್ಲ. ಯಾಕೆಂದರೆ 3 ದಿನಗಳ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಬಿಬಿಎಂಪಿ ನೌಕರರ ಪಾಲಿಗೆ ಸಂಕ್ರಾಂತಿಯ ಸಂಭ್ರಮವಿಲ್ಲ. ಯಾಕಂದ್ರೆ ಪಾಲಿಕೆ ನೌಕರರು ಸಂಕ್ರಾಂತಿಯಂದು ಕೆಲಸ ಮಾಡಬೇಕು ಅಂತ ಬಿಬಿಎಂಪಿ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದಾರೆ. ನಗರದಲ್ಲಿ ಕಸವಿಲೇವಾರಿ ಸಮಸ್ಯೆ ಹಾಗೂ ಇತರೆ ನಾಗರಿಕ ಸಮಸ್ಯೆಗಳು ಉಲ್ಬಣಗೊಳ್ಳಬಾರದು ಅನ್ನೋ ಕಾರಣಕ್ಕೆ ಈ ಆದೇಶ ಹೊರಡಿಸಲಾಗಿದೆ. ಈಗ ನಮ್ಮ ಬಿಬಿಎಂಪಿಯಲ್ಲಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಲೇಬೇಕಾಗತ್ತೆ. ಯಾಕಂದರೆ ಏನೋ ಒಂದು ದಿವಸ ರಜಾ ತೊಗೋಬೋದು, ಒಂದೇ ಸತಿ ರಜಾ ಹಾಕಿದಾಗ ಎಲ್ಲ ಅವರು ಹೋಗಿ ಅಲ್ಲಿ ನೋಡಿ ಮಾಡಿ ಕೆಲಸಗಳು ಮಾಡಿಸ್ಲಿಲ್ಲ ಅಂದರೆ ಸ್ವಲ್ಪ ಎಲ್ಲೋ ಸಾರ್ವಜನಿಕರಿಗೆ ತೊಂದರೆ ಆಗಿರೋದ್ರಿಂದ ಅವರು ಕಂಟಿನ್ಯೂ ಕೆಲಸ ಮಾಡೋದು ಒಳ್ಳೆಯದು. ಇನ್ನೊಂದೆಡೆ ಪಾಲಿಕೆ ನೌಕರರು, ನಮಗೇನು ಸಮಸ್ಯೆ ಇಲ್ಲ, ನಾವು ಕೆಲಸಕ್ಕೆ ಬರೋಕೆ ರೆಡಿ ಅನ್ನೋ ಮೂಲಕ ಆಯುಕ್ತರಿಗೆ ಸಾಥ್ ನೀಡಿದ್ದಾರೆ. ಬಟ್ ಇಲ್ಲಿ ಸಿಟಿಯಲ್ಲಿ ಈ ವ್ಯವಸ್ಥೆ, ಕಸದ ವ್ಯವಸ್ಥೆ ಇರೋದ್ರಿಂದ ಮನೆ ಆಯುಕ್ತರು ಕೆಲಸ ಮಾಡೋದ್ರಿಂದ ನಮಗೂ 3 ದಿನ ಕೆಲಸ ಮಾಡೋಕ್ಕೆ ಕೇಳಿದ್ದಾರೆ. 3 ದಿನ ರಜಾ ಕೆಲಸ ಮಾಡೋದಂತ ಇದೇನಿಲ್ಲ. ಬಟ್ ಅದರಲ್ಲಿ ಏನು, ಒಂದು ದಿನ ವರ್ಷದಲ್ಲಿ ಒಂದು ಹಬ್ಬ ಬರುತ್ತೆ, ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, 1 ದಿನ ರಜಾ ಅಲ್ಲಿ ನಮ್ಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಕೆಲವರೇನು ಕೆಲಸ ಮಾಡೋಕ್ಕೆ ರೆಡಿ ಅಂದ್ರೆ ಇನ್ನು ಕೆಲವು ನೌಕರರು ಬೇಸರಗೊಂಡಿದ್ದಾರೆ. ಒಟ್ಟಿನಲ್ಲಿ ಕಸವಿಲೇವಾರಿ ಸಮಸ್ಯೆ ಪಾಲಿಕೆ ನೌಕರರ ಸಂಕ್ರಾಂತಿ ಸಂಭ್ರಮವನ್ನ ಕಸಿದುಕೊಂಡಿದೆ. ಆದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಒಳ್ಳೆ ಕೆಲಸ ಮಾಡ್ತಿರೋದು ಸ್ವಾಗತಾರ್ಹ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಮಹೇಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆಗೆ ಸುಳ್ಳು ದಾಖಲೆ ಕೊಟ್ಟು ಸದಸ್ಯರಾಗಿದ್ದ ಪ್ರೊಫೆಸರ್ ಎಂ ನಾರಾಯಣಸ್ವಾಮಿಯನ್ನ ಕೊನೆಗೂ ವರ್ಗಾವಣೆ ಮಾಡಲಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಯುಬಿ ಉಳುವಿ ನಾರಾಯಣಸ್ವಾಮಿ ಅವರನ್ನ ಚಿಕ್ಕಬಳ್ಳಾಪುರ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಿಂದ ಸಕಲೇಶ್ಪುರದ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲರಾಗಿ ವರ್ಗ ಮಾಡಿದ್ದಾರೆ. ನಾರಾಯಣಸ್ವಾಮಿ ಸುಳ್ಳು ದಾಖಲೆ ಕೊಟ್ಟು ಸಿಂಡಿಕೇಟ್ ಸಭೆ ಸದಸ್ಯ ಸ್ಥಾನ ಗಿಟ್ಟಿಸಿಕೊಂಡ ಆರೋಪಕ್ಕೊಳಗಾಗಿದ್ದರು. ಈಗ ಸಕಲೇಶ್ಪುರದ ಕಾಲೇಜು ಮೈಸೂರು ವಿಶ್ವವಿದ್ಯಾಲಯ ಅಧೀನಕ್ಕೆ ಬರೋದ್ರಿಂದ ಸಹಜವಾಗಿ ನಾರಾಯಣಸ್ವಾಮಿ ಬೆಂಗಳೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಸ್ಥಾನ ಅಸಿಂಧುವಾಗುತ್ತೆ. ಸಿಂಡಿಕೇಟ್ ಸದಸ್ಯ ಸ್ಥಾನ ಪಡೆದುಕೊಳ್ಳಲು 1988 ಡಿಸೆಂಬರ್ನಿಂದ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದೇನೆ ಅಂತ ತಮ್ಮ ಸೇವಾವಧಿ ಬಗ್ಗೆ ದಾಖಲೆ ಕೊಟ್ಟಿದ್ರು. ಆದರೆ ಇದು ಸುಳ್ಳು ಅಂತ ಆರ್ಟಿಐ ಕಾರ್ಯಕರ್ತ ಮುನಿಸ್ವಾಮಯ್ಯ ಅನ್ನೋರು ದಾಖಲೆ ಸಮೇತ ಅಕ್ರಮ ಬಯಲು ಮಾಡಿದ್ರು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಈಗ ಸಿಟಿ ರೌಂಡ್ಸ್. ಚಂದ್ರಪುರದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಕಲಬೆರಕೆ ಆರೋಪ. ಗ್ರಾಹಕರ ಮತ್ತು ಮಾಲೀಕರ ಮಧ್ಯೆ ಸುಮಾರು 6 ಗಂಟೆಗೂ ಹೆಚ್ಚು ಕಾಲ ವಾಗ್ವಾದ. ಹೊಸಕೋಟೆಯ ಐಒಸಿ ಲ್ಯಾಬ್ಗೆ ಪೆಟ್ರೋಲ್ ಟೆಸ್ಟಿಂಗ್ಗೆ ರವಾನೆ.
ಅರಕೆರೆ ರಸ್ತೆಯ ಓಂಕಾರ್ ಬಡಾವಣೆಯ ರೆಡಿ ಟು ಈಟ್ ಪಾಪ್ಕಾರ್ನ್ ಗೋದಾಮಿನಲ್ಲಿ ಬೆಂಕಿ ಅವಘಡ. ಚಿತ್ರೀಕರಣ ಮಾಡಲು ತೆರಳಿದ್ದ ಮಾಧ್ಯಮದವರ ಮೇಲೆ ಗೋದಾಮು ಮಾಲೀಕನ ಸಂಬಂಧಿಕರಿಂದ ಹಲ್ಲೆ. ಗೋದಾಮಿನಲ್ಲಿ ಅಕ್ರಮವಾಗಿ ಪಾಪ್ಕಾರ್ನ್ ಸಂಗ್ರಹಿಸಿದ್ದ ಮಾಲೀಕರು. ಬೆಂಗಳೂರಿನ 27 ಕ್ಷೇತ್ರಗಳ 12 ಲಕ್ಷ ಮತದಾರರ ಹೆಸರು ಪಟ್ಟಿಯಿಂದ ನಾಪತ್ತೆ. ಮತದಾರರ ಪಟ್ಟಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲು ಲೋಕಸತ್ತಾ ತಂಡದಿಂದ ಜನಜಾಗೃತಿ. ಜನವರಿ 20ರ ಬಳಿಕ ಬರುವ ಪರಿಷ್ಕರಣೆ ಪಟ್ಟಿ ಪರಿಶೀಲಿಸಲು ಮನವಿ. ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಜನಜಾಗೃತಿ ಮೂಡಿಸಿದ ಮಕ್ಕಳು. ಜಯನಗರದ ಕುಟುಂಬ ಅನ್ನೋ ಸಂಸ್ಥೆಯಿಂದ ಜನಜಾಗೃತಿ ಕಾರ್ಯಕ್ರಮ ಆಯೋಜನೆ. ಮಕ್ಕಳ ಜೊತೆ ಭಿತ್ತಿಪತ್ರ ಹಂಚಿದ ಕಾರ್ಪೊರೇಟರ್ ರಾಮಮೂರ್ತಿ. ನಗರದ ವೋಗ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಕ್ಯಾಂಪಸ್ನಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ. ಸಾಂಪ್ರದಾಯಿಕ ಉಡುಗೆ ತೊಟ್ಟ ವಿದ್ಯಾರ್ಥಿಗಳಿಂದ ಕ್ಯಾಟ್ವಾಕ್. ಎಳ್ಳು ಬೆಲ್ಲ ಹಂಚಿ ಶುಭಾಶಯ ಕೋರಿದ ಬೆಡಗಿಯರು.